ಮುನ್ನೂರು ಹೊಡೆಯೋದಲ್ಲಿ ತಗೊಂಡ್ ಮುನ್ನೂರ್ ಗ್ಯಾಸ್ ಹಾಕ್ಸೋದ್ ಆಯ್ತಾ ಜೀವನ. ಎಲೆಕ್ಷನ್ ಇದೆ ಅದಿದೆ ಅಂತ, ಈಗ ಯುದ್ಧ ಇದೆ ಅಂತ ಜಾಸ್ತಿ ಮಾಡ್ಬಿಟ್ಟವ್ರೆ. ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ನಿಮ್ದು ಇಲ್ದಂಗ ಬ್ಯಾಟ್ರಿ ಗಾಡಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಚಾರ್ ಹೋಟ್ಲ್ ರೇಟ್ ಕೊಟ್ರೆ ಯಾವನ್ ತಗೊಂತಾನೆ? ಬಡ ತಗೊಳಕ್ ಹೋಗತ್ತವ ಬ್ಯಾಟ್ರಿ ಗಾಡಿನ. ಅದು ಅವ್ರ ರೇಟ್, ಇದು ಇವ್ರ ರೇಟ್. ಗಿಡ ಬಿಳೆ ಗಿಡ ಕೇಳುತ್ತಾ ನನ್ಗೆ ಇಷ್ಟು ರೇಟ್ ಕೊಡು ಅಂತ. ಮನುಷ್ಯ ಉಸಿರಾಡಂಗಿಲ್ಲ, ಹೊಡೆದ್ರೆ ಅದೆಲ್ಲೋ ನೋವಾದಂಗಿಲ್ಲ. ರೇಟ್ ಆಗಿ ಸ್ಮಶಾನಕ್ಕೆ ಹೋಗ್ಬೇಕಷ್ಟೇ. ಅಲ್ಲಿ ಹೊಡೆಯೋದು ಇಲ್ಲಿ ತಗೊಂಡ್ ಗ್ಯಾಸ್ ಹಾಕ್ಸೋದು, ಅಲ್ಲಿ ಮುನ್ನೂರು ಹೊಡೆಯೋದು ಇಲ್ಲಿ ತಗೊಂಡ್ ಮುನ್ನೂರು ಗ್ಯಾಸ್ ಹಾಕ್ಸೋದು ಆಯ್ತಾ ಇತ್ತು ಜೀವನ. ಕಷ್ಟ ಇದೆ ಸರ್, ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ನಿಮ್ದು ಇಲ್ದಂಗೆ ಕಪಟೈತೆ, ಏನು ಮಾಡೋದು? ಅದೇ ಆಗೈತೆ, ಬೆಳಗ್ಗೆ ಮುನ್ನೂರು ಹಾಕ್ಸಿದ್ದೆ, ಮತ್ತೆ ಖಾಲಿಯಾಗಿ ಈಗ ಮತ್ತೆ ಹಾಕಿಸ್ತಾ ಇದ್ದೀನಿ. 500 ರೂಪಾಯಿ ಹೊಡೆದು. ಅಣ್ಣ ಮೈಲೇಜ್ ಕಮ್ಮಿ ಅಣ್ಣ, ಬೇಸಿಗೆ ಮೈಲೇಜ್ ಬೇರೆ ಬೇರೆ 18-17 ಹಿಂಗೆ ಬತಾವೆ. ಮೈಲೇಜ್ ಕಮ್ಮಿ, ಇವಾಗ ಡ್ಯೂಟಿಗಳು ಕಮ್ಮಿ. ಹಾಂ, ಮುಂದೆ ಕತೆ ಕಷ್ಟ ಇದೆ. ಒಂದು ಸೈಡ್ ಖಾಲಿ, ಈಗ ಒಂದು ಬಾಡಿಗೆ ಬಿಟ್ಟೆ ಅಂದ್ರೆ 10 ಕಿಲೋಮೀಟರ್ ಅಂತ ಖಾಲಿ ಹೊಡಿಬೇಕಾದ ಒಂದು ಬಾಡಿಗೆ ಪಿಕಪ್ ಮಾಡಬೇಕು ಅಂದ್ರೆ, ಅದೇ ಪ್ರಾಬ್ಲಮ್ಗಳು ಆಗ್ತಾರದು. ಸರ್ಕಾರಕ್ಕೆ ಈ ಥರ ಆದರೆ ಬಡವ್ರ ಜೀವನ ಕಷ್ಟ ಆಗುತ್ತೆ. ಸ್ವಲ್ಪ ನೋಡಿ, ಬಡವ್ರ ಬದುಕಂಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಬೋದು. ಥ್ಯಾಂಕ್ ಯು ಸರ್. ಅಲ್ಲ, ಮಾತಾಡಿ ಓದ್ಸಲ್ಲ, 113 ರೂಪಾಯಿ ಓದಾಗ ಮಾತಾಡಿ ಏನೋಂಚೂರು ಕಡೆ ಸುಮ್ಮನೆ ಅವ್ರ ಹೆಸರು ಕಡಿಮೆ ಮಾಡಿದ್ರೆ ಅಷ್ಟೇ. ಎಲೆಕ್ಷನ್ ಇದೆ ಅದಿದೆ ಅಂತ, ಈಗ ಯುದ್ಧ ಇದೆ ಅಂತ ಜಾಸ್ತಿ ಮಾಡಿಬಿಟ್ಟವ್ರೆ. ಯುದ್ಧಕ್ಕೆ ಇದಕ್ಕೆ ಏನು ಬೆಳೆ, ಅದೆಲ್ಲೋ ಹೊಡೆದ್ರೆ ಅದೆಲ್ಲೋ ನೋವಾದಂಗೆ ಲೆಕ್ಕ ಇದೆಲ್ಲ. ನಮ್ಮ ಹೊಟ್ಟೆಯವ್ರು ಯಾರಿಗೆ ಹೇಳ್ಕೊಳ್ಳೋಣ ಹೇಳಿ? ಬೆಳೆ ಜಾಸ್ತಿ, ಎಣ್ಣೆ ಜಾಸ್ತಿ, ಮನುಷ್ಯ ಉಸಿರಾಡೋಂಗಿಲ್ಲ, ಡೈರೆಕ್ಟಾಗಿ ಸ್ಮಶಾನಕ್ಕೆ ಹೋಗ್ಬೇಕಷ್ಟೇ. ಏನು ಹೊಟ್ಟೆಯವ್ರಿಗೆ ಮಾತು ಏನು ಹೇಳಿ, ಏನು ಪ್ರಯೋಜನ ಹೇಳಿ? ಕೇಳಿದ್ರೆ ನಮ್ದು ಅದಾಯಿತು ಇದಾಯಿತು ಅಂತಾರೆ. ನಾವೇನು ಮಾತಾಡೋಕ್ಕಾಗುತ್ತೆ? ಮಾತಾಡಿದ್ರೆ ಕೇಳೋ ಪರಿಸ್ಥಿತಿ ಇದೆಯಲ್ಲ ನಮ್ಮ ದೇಶ. ಬರೀ ಸಾವುಕಾರದ ಮಾತ್ರ ಕೇಳೋದಷ್ಟೇ, ಬಡವ್ರದ್ದು ಯಾರ್ದು ಕೇಳಲ್ಲ. ಇಲ್ಲಿ ಯಾರು ಬಡದು ಎಲ್ಸೋತ್ರು ಏನು ಕೇಳಲ್ಲ ಯಾರೂ. ಬರೀ ಅದೇ ಸಾವುಕಾರ ಯಾರಾದರೂ ಒಂದು ಮಾತು ಹೇಳ್ಬಿಡ್ರಿ, ಅದನ್ನೇ ತಿರುಗಿಸ್ತಾ ಇರ್ತಾರೆ. ಹಾಕೋ ಹಿಂಗಂದ್ರು ಅಂತ. ನಾವು ಇಲ್ಲಿ ಏನು ಮಾತಾಡಿ ಏನು ಪ್ರಯೋಜನ? ಅಷ್ಟೇ, ನಾವು ಹೊಟ್ಟೆ ಮೇಲೆ ಹೊಡಿತಾವ್ರೆ, ಇನ್ನೇನು ಹೇಳಂಗಿಲ್ಲ. ಬಡವ್ರು ಹೊಟ್ಟೆ ಮೇಲೆ ಅಂತ ಚೆನ್ನಾಗಿ ಬರೀ ಇಳಿತಾವ್ರೆ. ಏನು ಬ್ಯಾಟ್ರಿ ಗಾಡಿ ತಗೊಳ್ಳೋಣ, ಅದೇನು ರೀ ಬಡವ್ರಿಗೆ ಇಟ್ಕೋತಾರ ರೇಟ್ ಇದೆಯಾ? ಬ್ಯಾಟ್ರಿ ಗಾಡಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅಲ್ಲ, ಹೋಟ್ಲ್ ರೇಟ್ ಕೊಟ್ಟರೆ ಒಂದು ಉದ್ದಿನ ವಡೆ 10 ರೂಪಾಯಿ ಈ ಕಡೆ, ಅಲ್ಲಿ ಸ್ಟಾರ್ ಹೋಟ್ಲ್ ರೇಟ್ ಕೊಟ್ಟರೆ ಯಾವನ್ ತಗೊಂತಾನೆ? ಬಡ ತಗೊಳಕ್ಕಾಗುತ್ತ ಬ್ಯಾಟ್ರಿ ಗಾಡಿನ? ಟೆಕ್ನಾಲಜಿ ಮೇಲೆ ಟೆಕ್ನಾಲಜಿ ಹಾಕ್ತಿದ್ದಾರೆ. ಇದನ್ನು 70,000-60,000 ಆದರೆ ಏನೋ ಮೂಸ್ ನೋಡ್ಬೋದು. 100,000 ಮೇಲೆ ದಾಟ್ಬಿಟ್ಟಿದೆ. ಅದೇ 100,000 ಹಾಕಿದ್ರೆ ಪೆಟ್ರೋಲ್ ಇರೋದನ್ನ ಯೂಸ್ ಮಾಡ್ಕೋಬೇಕು ಅಂತ ಉಚಿತಾ ಇದ್ದೀವಿ. ಏನು ಬದ್ಕೊಂಡು ಹೇಳ್ರಿ? ನಮ್ಮ ಹೊಟ್ಟೆವ್ರಿ ಯಾರು ಕೇಳಲ್ಲ, ಬಡವ್ರು ಹೊಟ್ಟೆವ್ರಿ. ಎಲ್ಲ ಅವ್ರದ್ದೇ, ಸಾವುಕಾರದ್ದೇ ನಡೆಯೋದು. ನಮ್ಮ ಸರ್ಕಾರನೇ ಹೆಂಗೆ ಸರ್, ಏನು ಮಾಡೋಕ್ಕಾಗಲ್ಲ. ನಾವು ಹೊಟ್ಟೆವ್ರಿ ಹೇಳ್ಕೊಬೇಕಷ್ಟೇ. ಥ್ಯಾಂಕ್ ಯು. ಹಂಗಿಲ್ಲ, ಅಲ್ಲಿ ರಿಲಯನ್ಸ್ ಮಾರ್ಟು, ಆ ಮಾರ್ಟಲ್ಲಿ ಅದೇ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಕೇಳೋನಿಲ್ಲ. ರೋಡಲ್ಲಿರೋನ ಹತ್ರ ರೋಡಲ್ಲಿ 10 ರೂಪಾಯಿ ಕಡಿಮೆ ಮಾಡಿದ್ರು ಅವ್ನು ಬಡವ, 10 ರೂಪಾಯಿ ಕಡಿಮೆ ಮಾಡಿದ್ರೆ ನಡೀತದೆ. ಇವ್ರು 10 ರೂಪಾಯಿ MRP ಹಾಕ್ಬಿಟ್ರೆ ಅಂದರೆ ಅಷ್ಟೇ ಕೊಡ್ಬೇಕು ನಾವು. ಇದು ಯಾರಾದ್ರೂ ಕೇಳ್ತಾರ? ಯಾರೂ ಕೇಳಲ್ಲ. ಅದು ಅವ್ರ ರೇಟು, ಇದು ಇವ್ರ ರೇಟು. ಅದೇ ಬೆಳೆನೇ, ಗಿಡ ಬೆಳೆ ಗಿಡ ಕೇಳುತ್ತಾ ನನಗೆ ಇಷ್ಟು ರೇಟ್ ಕೊಡು ಅಂತ, ಬೆಳೆ ಹೂವು ಕೇಳುತ್ತಾ ನನಗೆ ಇಷ್ಟು ರೇಟ್ ಕೊಡು ಅಂತ. ಇವರೇ ಜಾಸ್ತಿ ಮಾಡೋದು, ಇವರೇ ಕಡಿಮೆ ಮಾಡೋದು. ಏನು ಅಣ್ಣ ಬರೋಣ ಊರಿಗೆ, ಏನು ಹೇಳೋಂಗಿಲ್ಲ, ಬಿಡೋಂಗಿಲ್ಲ. ಸರಿ ಸರ್, ಥ್ಯಾಂಕ್ ಯು ಅಣ್ಣ.